ನಮಸ್ಕಾರ, ನನ್ನ ಹೆಸರು ಅಂಶಿಕಾ ಅಶ್ವಥ್ ಹೆಗಡೆ. ನಾನಿವತ್ತು ಒಂದು ಸೋಮಾರಿ ಕುಂಬಾರನ ಕಥೆಯನ್ನು ಹೇಳ್ತಾ ಇದ್ದೇನೆ. ಒಂದೂರಲ್ಲಿ ಒಂದು ಕುಂಬಾರ ದಂಪತಿಗಳಿದ್ರು. ಅವರು ತುಂಬ ಸೋಮಾರಿಯಾಗಿದ್ರು. ಅವನು ಹೊಟ್ಟೆ ಪಾಡಿಗೆ ಅಂತ ಸ್ವಲ್ಪ ಮಡಿಕೆಗಳನ್ನೆಲ್ಲ ಮಾಡಿ ಪೇಟೆಗೆ ಹೋಗಿ ಮಾರಿ ಸ್ವಲ್ಪ ಹಣಗಳು ತಂದು ಹೆಂಡತಿ ಕೊಡ್ತಿದ್ದ. ಉಳಿದಿದ್ದ ಸಮಯ ಎಲ್ಲ ಅವನ ಮಲ್ಗೆ ಕಳೀತಿದ್ದ. ಒಂದಿನ ಅವನ ಹೆಂಡತಿ ಬಂದು ಹೇಳಿದ್ಲು, ರೀ, ನಮ್ಮನೇಲೆಲ್ಲ ದವಸ ಧಾನ್ಯಗಳು ಖಾಲಿ ಆಗ್ತಾವೆ, ನಾವು ರಾಜನಾದ್ರೆ ಯಾಕೆ ದವಸ ಧಾನ್ಯಗಳು ಕೇಳಬಾರ್ದು ಅಂತ ಹೇಳ್ತಾಳೆ. ಆಗ ಇವನಿಗೆ, ಓಹೋ, ಒಳ್ಳೆ ಉಪಾಯ ಹೇಳಿದ್ಯಾ, ನನಗೆ ದುಡಿಯೋದು ಕಮ್ಮಿ ಆಗುತ್ತೆ ಅಂತ ಹೇಳ್ತಾನೆ. ನಾವು ನಾಳೆನೇ ರಾಜನ ಆಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ತಾನೆ. ಮರುದಿನ ಅವರು ರಾಜನ ಆಸ್ಥಾನಕ್ಕೆ ಹೋಗ್ತಾರೆ. ಅವನು ಕೇಳ್ತಾನೆ, ರಾಜ, ನಂಗೆ ಸ್ವಲ್ಪ ದವಸ ಧಾನ್ಯಗಳು ಕೊಡಿ ಅಂತ. ಆಗ ರಾಜ ಹೇಳ್ತಾನೆ, ಎರಡು ದಿನ ಬಿಡ್ಬಾ, ನಿಂಗೆ ದವಸ ಧಾನ್ಯಗಳನ್ನ ಕೊಡ್ತೀನಿ. ಆ ರಾಜಂಗೆ ಅನಿಸುತ್ತೆ, ಇವನು ಸೋಮಾರಿ ಇರ್ಬೋದು, ಇವನಿಗೆ ಬುದ್ಧಿ ಕಲಿಸ್ಬೇಕು ಅಂತ ಅನ್ಕೋತಾನೆ. ಮರುದಿನ ಕುಂಬಾರನ ಮನೆಗೆ ಒಂದು ಯುವಕ ಬರ್ತಾನೆ. ಆ ಯುವಕ ಕೇಳ್ತಾನೆ, ಅಣ್ಣ, ನನಗೇನಾದ್ರು ಕೆಲಸ ಕೊಡಿ ಅಂತ. ಆಗ ಆ ಕುಂಬಾರ ಹೇಳ್ತಾನೆ, ನನಗೆ ಕೆಲಸ ಇಲ್ಲ, ನಿನಗೇನಪ್ಪ ಕೊಡಲಿ, ನಾನು ರಾಜರ ಹತ್ರ ದವಸ ಧಾನ್ಯಗಳನ್ನ ಕೇಳಿದ್ದೀನಿ, ನೀನು ಕೇಳು, ಹೋಗು ಕೇಳು ಅಂತ ಹೇಳ್ತಾನೆ. ಆಗ ಇವನು ಹೇಳ್ತಾನೆ, ಇಲ್ಲಪ್ಪ, ನಾನು ರಾಜರ ಹತ್ರ ದವಸ ಧಾನ್ಯಗಳನ್ನ ಕೇಳಲ್ಲ, ನಾನೇ ಸ್ವತಃ ದುಡಿಬೇಕು ಅಂತ ಹೇಳ್ತಾನೆ. ಆಗ ಇವನು, ಅಡ್ಡಿಲ್ಲ, ಹೋಗು, ಕಟ್ಟಿಗೆ ಕಡಿಯೋ ಕೆಲಸ ಇದೆ ಅಂತ ಹೇಳ್ತಾನೆ. ಆ ಯುವಕ ಕಟ್ಟಿಗೆಗಳನ್ನೆಲ್ಲ ಕಡಿದು ಪೇಟೆಯಲ್ಲಿ ಮಾರ್ತಾನೆ. ಕೈ ತುಂಬ ಹಣ ಸಂಪಾದನೆ ಮಾಡ್ತಾನೆ. ಆಮೇಲೆ ತಂದು ಆ ಕೈ ತುಂಬ ಹಣನ ಕುಂಬಾರನಿಗೆ ಕೊಡ್ತಾನೆ. ಕುಂಬಾರನಿಗೆ ತುಂಬ ಆಶ್ಚರ್ಯವಾಗಿ ಹೋಗುತ್ತೆ. ಕುಂಬಾರ ಕೇಳ್ತಾನೆ, ನೀ ಹೇಗೆ ಇಷ್ಟೆಲ್ಲ ದುಡ್ಡು ಸಂಪಾದನೆ ಮಾಡ್ದೆ ಅಂತ ಕೇಳ್ತಾನೆ. ಆಗ ಯುವಕ ಹೇಳ್ತಾನೆ, ನಾವು ಕಷ್ಟಪಟ್ಟು ದುಡಿದ್ರೆ ಕೈ ತುಂಬ ಹಣ ಸಂಪಾದನೆ ಮಾಡ್ಬೋದು, ಆಮೇಲೆ ಖುಷಿಯಾಗಿರ್ಬೋದು, ಮತ್ತು ಸ್ವತಃ ದುಡಿಯೋದ್ರಲ್ಲಿರೋ ಖುಷಿನೇ ಬೇರೆ ಅಂತ ಹೇಳ್ತಾನೆ. ಆಗ ಈ ಕುಂಬಾರನಿಗೆ ಅವನ ತಪ್ಪಿನ ಅರಿವಾಗುತ್ತೆ. ಅವನು ಬೇಗ ರಾಜನ ಹತ್ರ ಹೋಗಿ ಹೇಳ್ತಾನೆ, ರಾಜ, ನಂಗೆ ದವಸ ಧಾನ್ಯಗಳು ಬೇಡ ಅಂತ ಹೇಳ್ತಾನೆ. ರಾಜ ಆಶ್ಚರ್ಯದಿಂದ ಕೇಳ್ತಾನೆ, ನಿನ್ಗೆ ಯಾಕೆ ದವಸ ಧಾನ್ಯಗಳು ಬೇಡ ಅಂತ ಹೇಳ್ತಾನೆ. ಆಗ ಇವನು ಹೇಳ್ತಾನೆ, ಒಂದು ಯುವಕ ಬಂದಿದ್ದ, ಅವನನ್ನ ಕಣ್ಣು ತೆರೆಸ್ಬಿಟ್ಟ ಅಂತ ಹೇಳ್ತಾನೆ. ಆಗ ರಾಜ ಖುಷಿಯಿಂದ ಹೇಳ್ತಾನೆ, ಆ ಯುವಕ ಬೇರೆ ಯಾರು ಅಲ್ಲಪ್ಪ, ಆ ಯುವಕ ನಾನೇ ಆಗಿದ್ದೆ, ನಿಂಗೆ ಬುದ್ಧಿ ಕಲಿಸ್ಬೇಕು ಅಂತ ನಾನು ಮಾರು ವೇಷದಲ್ಲಿ ಬಂದಿದ್ದೆ ಅಂತ ಹೇಳ್ತಾನೆ. ಆಗ ಕುಂಬಾರ ರಾಜನ ಕಾಲಿಗೆ ಬಿದ್ದು ಕ್ಷಮಾರ್ಪಣೆಯನ್ನು ಕೇಳ್ತಾನೆ. ರಾಜನ ಖುಷಿಯಾಗಿ ಅವನಿಗೆ ತುಂಬ ದವಸ ಧಾನ್ಯಗಳನ್ನೆಲ್ಲ ಕೊಟ್ಟು ಕಳಿಸ್ತಾನೆ. ಆಮೇಲೆ ಆ ಕುಂಬಾರ ಕಷ್ಟಪಟ್ಟು ದುಡಿದು ಕೈ ತುಂಬ ಹಣ ಸಂಪಾದನೆ ಮಾಡಿ ಆರಾಮಾಗಿರ್ತಾನೆ. ನಾವು ಮಕ್ಕಳು ನಾವೀಗ ಕಷ್ಟಪಟ್ಟು ಓದಿದ್ರೆ ದೊಡ್ಡಾದ್ಮೇಲೆ ಒಳ್ಳೆ ಕೆಲಸದಲ್ಲಿ ಆರಾಮಾಗಿರ್ಬೋದು. ಹಾಗೆ ಈ ಕಥೆಯ ನೀತಿ, ಕೂತು ಉಂಡವನಿಗೆ ಮಡಿಕೆ ಹೊನ್ನು ಸಾಲದು. ನಿಮ್ಗೆಲ್ಲರಿಗೂ ನನ್ನ ಕತೆ ಇಷ್ಟ ಆಗಿದೆ ಅನ್ಕೋತೀನಿ. ಧನ್ಯವಾದಗಳು.